ಯಾರು ದಯವಿಟ್ಟು ಸ್ವಲ್ಪ ಸಮಾಧಾನವಾಗಿ ನಿಧಾನವಾಗಿ ಬನ್ನಿ, ಗಲಾಟೆ ಆಗೋದು ಬೇಡ. ಸ್ವಲ್ಪ ನಿಧಾನ, ಯಾಕಂದ್ರೆ ಇವ್ರು ಮಾಡ್ತಿರೋ ಕಾರ್ಯ ಎಂಥದ್ದು ನಿಮ್ಗೆಲ್ರಿಗೂ ಗೊತ್ತು. ಸೊ ಅದರಿಂದ ಎರಡು ಸಮಾಧಾನದಿಂದ ಬನ್ನಿ. ಆತಂಕ ಮಾಡ್ದೇನೆ, ದಯವಿಟ್ಟು ನಿಧಾನವಾಗಿ ಬಂದು ಎಲ್ಲರೂ ಊಟ ಮಾಡ್ಕೊಂಡು ಹೋಗಿ. ನಿಮ್ಮ ಆಶೀರ್ವಾದ ಪ್ರೀತಿ ಅದೇ ಅಷ್ಟೇ ಬೇಕೇ ಹೊರ್ತೀನಿ, ಏನು ನಾವು ಅಪೇಕ್ಷೆ ಪಡಲ್ಲ ನಿಮ್ಮಿಂದ. ಅದು ಅದನ್ನ ಫಸ್ಟಿಂದ ಹೇಳ್ತಾ ಬರ್ತಾ ಇದ್ದೀವಿ, ದಯವಿಟ್ಟು. ಯಾಕಂದರೆ ಯಾರು ಇಷ್ಟಪಡಲ್ಲ ಇದನ್ನು. ಯಾಕಂದ್ರೆ ನಿಮ್ಮ ಫ್ಯಾಮಿಲಿ ನೀವು ಮುಖ್ಯ ಆಗ್ತೀರಾ. ಯಾಕಂದ್ರೆ ನೀವು ಏನೇ ಮಾಡಬೇಕಂದ್ರೂ ಅಪ್ಪು ಹೆಸರಲ್ಲಿ ಏನೋ ಮಾಡ್ತೀರಾ, ಮಾಡಿ ಅದು ಸಂತೋಷ ಆಗುತ್ತೆ ಅವ್ರ ಆತ್ಮಕ್ಕೆ ಹೊರತು. ನೀವು ಹಿಂಗೆಲ್ಲ ಮಾಡೋದ್ರಿಂದ ಎಲ್ರಿಗೂ ನೋವು ಸಿಗುತ್ತೆ, ನಮ್ಗೆ ಇನ್ನೂ ನೋವು ಸಿಗುತ್ತೆ ಬೇಡ. ಆ್ಯಂಡ್ ಈ ಸಂದರ್ಭದಲ್ಲಿ ನಿಜವಾದ ಸರ್ಕಾರಕ್ಕೆ ಹಾಗೂ ಡಿಪಾರ್ಟ್ಮೆಂಟ್ನವರು, ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಭಾಳ ತುಂಬ ಅಚ್ಚುಕಟ್ಟಾಗಿ ಮಾಡಿ ಒಂದು ನಮ್ಮ ಸಂಸ್ಥೆ ಫ್ಯಾಮಿಲಿ ಜೊತೆಲಿ ಇರೋದು ನಮಗೆ ಭಾಳ ಖುಷಿ ಕೊಟ್ಟಿದೆ. ನಿಜವಾಗ್ಲೂ ಭಾಳ ಸಂತೋಷ ಆಯಿತು. ಅವರ ಒಂದು ಕೋಆಪ್ರೇಷನ್ ನಾವು ಯಾವತ್ತೂ ಮರೆಯಲ್ಲ.